राधे राधे नन्न रसी राधे। ಒಂದ ಸಲ ನೋಡಣ, ನಾನು ಅವರಿಗೂ ತೋರಿಸಬೇಕು. ಅಪ್ಪ ಏನಪ್ಪ ನೀವು, ಆಗ್ಲಿಂದ ಕರೀತಾ ಇದ್ದೀನಿ, ಮೇಲ್ ನೋಡದೆ ನಗ್ತಾ ಇದ್ದೀರಲ್ಲ, ನಿಮ್ಗೇನು ಆಗಿಲ್ಲ ತಾನೆ? ಫೈನ್ ಲೈಫ್ ಏನ್ರಿ ಮಿಸ್ಟರ್ ಸುಧಾಕರ್, ನಾನಿರೋ ಟೈಮಿಂಗ್ ಬಂದೆ, ನಮ್ಮ ಅಪ್ಪನ ಜೀವ ಕಾಪಾಡಿದೆ. ನಮ್ಮ ಅಪ್ಪನ್ಗೆ ಏನಾದ್ರೂ ಆಗಿದ್ರೆ ನೀವ್ ನಮ್ಮ ಅಪ್ಪನ ಜೀವ ಕೊಡ್ತಾ ಇದ್ರ? ಸಾರಿ ಸರ್. ಸಾರಿ ಹೇಳ್ಬೇಡಿ, ನಿಮ್ ಟೆಂಡರೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಸರ್. ಅದು ನಾಳೆ ಬಂದು ಆಫೀಸ್ ಅಲ್ಲಿ ಮೀಟ್ ಮಾಡಿ. ಬನ್ನಿಪ್ಪ. ಸಾರಿ ಸರ್, ತುಂಬ ಟ್ರೈ ಮಾಡಿದೆ, ಆದರೆ ಅಗಸ್ತ್ಯ ಸರ್ ಉಳಿಸ್ಬಿಟ್ರು. ಎಲ್ಲಾದರೂ ದನ ಕಾಯೋದಕ್ಕೆ ಹೋಗು, ದುಡ್ಡು ತಿನ್ನೋದಕ್ಕಾಗತ್ತೆ? ಅಪ್ಪ ಮಗನಿಗೆ ಸಾಯೋದಕ್ಕೆ ಏನು ರೋಗ ಅಂತ, ಬದುಕಿದ ಏನು ಸಾಧನೆ ಮಾಡ್ತಾರೆ ಇವರು? ಸಾಯಿಸೋ ಪ್ಲಾನು ಮತ್ತೆ ಫೇಲ್ ಆಯ್ತಾ? ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು ಅತ್ತೆ? ನಾವ್ ಹಾಗೆಲ್ಲ ಏನು ಮಾಡ್ತಿಲ್ವಲ್ಲ ಅಂತ ಸುಳ್ಳು ಹೇಳಿ ನನ್ನ ಟೈಮ್ನ ವೇಸ್ಟ್ ಮಾಡ್ಬೇಡಿ. ಈ ಮೀನಾಕ್ಷಿ ಮೂಗು ಅಂದ್ರೆ ಸುಮ್ನೆ ಅಲ್ಲ ಅಂತ ನಿಮಗ್ ಚೆನ್ನಾಗಿ ಗೊತ್ತಿರ್ಬೇಕಲ್ಲ ಅತ್ತೆ. ಆಮೇಲೆ ಅವತ್ತು ಪಾರ್ಟಿ ದಿನ ಚಾಕು ಜೊತೆ ಅಗಸ್ತ್ಯನ್ ರೂಮ್ಗೆ ಹೋಗಿದ್ದು ನೀವೇ ಅಂತನೂ ನನಗೆ ಗೊತ್ತು. ವಿಲನ್ಗಳು ಚಾಕು ತಗೊಂಡು ಹೋಗ್ತಾರಲ್ಲ, ಹಾಗೆ ಹೋಗೋದು, ಆಮೇಲೆ ಯಾರೋ ರೌಡಿಗಳನ್ನ ಕರ್ಕೊಂಡು ಬಂದು ಸಾಯಿಸು ಅಂತ ಹೇಳೋದು, ಆಮೇಲೆ ಆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋದು. ಸಪೋಸ್ ಇಂಥ ಐಡಿಯಾಗಳನ್ನ ನಾನೇನಾದ್ರು ಕೊಟ್ಟಿದ್ದಿದ್ರೆ ಯಾವ ಸೀರಿಯಲ್ ನೋಡ್ಕೊಂಡು ಕದ್ಕೊಂಬಂದ್ರಿ ಅತ್ತೆ ಅಂತ ಕೇಳ್ತಿದ್ರಿ ಅಲ್ವಾ? ಅಲ್ಲ, ಇಂಥ ಡಬ್ಬ ಐಡಿಯಾಗಳನ್ನ ನಾನು ಕೊಡ್ತಿರ್ಲಿಲ್ಲ, ಅದ್ ಬೇರೆ ಪ್ರಶ್ನೆ. ಉಪದೇಶ ಕೊಡ್ಬೇಡಿ ಅತ್ತೆ, ನಮ್ಮನ್ನ ಈ ತರ ನೋಡಿ ನಿಮ್ಗೆ ತುಂಬಾ ಖುಷಿ ಆಗ್ತಿರ್ಬೇಕಲ್ವಾ? ಖುಷಿ ಏನೋ ತಕ್ಕಮಟ್ಟಿಗೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನೀವುಗಳು ಸೋಲೋದ್ರಿಂದ ನನ್ಗೆ ಏನು ಪ್ರಯೋಜನ ಇಲ್ಲ. ಅಲ್ಲ ಲಾವಣ್ಯ, ನೀನೇ ನಂಗೆ ಹೇಳ್ಕೊಡ್ತಾ ಇದ್ದೆ ತಾಳ್ಮೆ ಕಳ್ಕೊಳ್ಬಾರ್ದು ಅತ್ತೆ ಅಂತ. ಆದ್ರೆ ಈಗ ನೀನೇ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ಯಲ್ಲ, ಹೇಗೆ? ಮೈ ಉರಿತಾ ಇದೆ ನನ್ಗೆ, ಇಬ್ರಲ್ಲೊಬ್ರು ಸಾಯ್ಬೇಕು, ಅಷ್ಟು ಸಿಟ್ಟು ಬರ್ತಾ ಇದೆ ನನ್ಗೆ. ಯಾರು ಸತ್ರು ನಮ್ಗೆ ಏನು ಪ್ರಯೋಜನ ಇಲ್ಲ. ಅಗಸ್ತ್ಯಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಭಾವ ನಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾರ? ಇನ್ನ ಅಗಸ್ತ್ಯ ಭಾವ ಅವ್ರ ಅಪ್ಪನೇ ಅಲ್ಲ ಅಂತ ಗೊತ್ತಾದ್ಮೇಲೆ ಅವನಿಗೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ಅವ್ರ ಮೇಲೆ. ನೋಡಿ, ಇಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಸ್ವಲ್ಪ ದಿನ ಏನು ಮಾಡಿದಿರಾ ತೆಪ್ಪಗಿದ್ಬಿಡಿ, ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ.
ಏನಾಯ್ತು ಅಣ್ಣ? ಏನಿಲ್ಲ. ಏನು ಇಲ್ಲ ಅಂತ ಇದೀಯ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಆಗಿದೆ ಅಂತ. ಏನಾಯ್ತು ಅಗಸ್ತ್ಯ? ನಾವು ಸೈಟ್ ವಿಸಿಟ್ಗೆ ಹೋಗಿದ್ವಿ, ಅಲ್ಲಿ ಸಂತೋಷ್ ನಿನ್ಗೇನಾಗಿಲ್ಲ ತಾನೆ? ಅಯ್ಯೋ ಅಕ್ಕ, ನನಗೇನು ಆಗಿಲ್ಲ ಅಕ್ಕ, ಗುಂಡ್ ಕಲ್ತರ ಇದ್ದೀನಿ. ನೋಡಿ, ಏನೂ ಆಗಿಲ್ಲ ಅಂತಾರೆ, ಆದ್ರೆ ಆಗ್ಲಿಂದ ಹೀಗೆ ನಗ್ತಾ ಇದ್ದಾರೆ. ಯಾಕೆ ನಗ್ತಿದ್ದಾರೆ ಏನು ಹೇಳ್ತಿಲ್ಲ. ಏನಾಯ್ತಣ್ಣ? ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ನಗ್ತಿದ್ದೀರಪ್ಪ? ಇಷ್ಟೊತ್ತು ಅವ್ರು ಯಾಕೆ ನಗ್ತಿದ್ದಾರೆ ಅಂತ ಕೇಳ್ತಿದ್ದೆ, ಈಗ ನೀವ್ ಯಾಕೆ ನಗ್ತಾ ಇದ್ದೀರಾ? ಏನಾಯ್ತು, ನಾನೇನ್ ತಮಾಷೆ ಮಾಡ್ತಾ ಇದ್ದೀನಾ? ಏನು ನೀನೀಗ ಮಾವನ್ ಏನಂತ ಕರೆದೆ? ಇನ್ನೇನು ಅಪ್ಪ. ಅಪ್ಪ, ಸಾರಿ ಮೇಡಮ್, ದಾರಿಲಿ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ಕಾಫಿ ಟೀ ಏನ್ ತಗೊಳ್ತೀರಿ? ಇಲ್ಲ, ಏನು ಬೇಡ. ನಾನು ಹೇಳಿದ ಕೆಲಸ ಏನಾಯ್ತು? ಆಗಿದೆ ಮೇಡಮ್. ಎಷ್ಟು ಮಾತಾಡಿದ್ದೀರಾ? ಇರೋ ರೇಟ್ಗಿಂತ ಎರಡರಷ್ಟು ಹೇಳಿದ್ದೀನಿ ಮೇಡಮ್. ಒಪ್ಕೊಂಡಿದ್ದಾನೆ ಕೊಡಕ್ಕೆ? ಹಾ ಮೇಡಮ್, ಒಪ್ಕೊಂಡಿದ್ದಾರೆ. ಕುರಿ ತಾನಾಗೆ ಕುತ್ತಿಗೆ ಹಾರ ಹಾಕೊಂಡಿದೆ, ಕಡಿಯೋದೊಂದೇ ಬಾಕಿ. ಎಲ್ಲಿ ಕುರಿ? ಬರ್ತಾ ಇದ್ದಾರೆ ಮೇಡಮ್, ಒಂದು ಅರ್ಧ ಗಂಟೆ ಇಲ್ಲಿಗೆ ತಲುಪ್ತಾರೆ. ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಮೇಡಮ್, ಕೊಂಡ್ಕೋತಾ ಇರೋದು ಅವಿನಾಶ್ ಆಳ್ವಾ ಅಲ್ವಾ, ಅವ್ರ ಹತ್ರ ದುಡ್ಡಿದೆ, ಇನ್ಫ್ಲುಯೆನ್ಸ್ ಕೂಡ ಇದೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗುತ್ತೆ. ಮಾರ್ತಾ ಇರೋದು ಇಂದ್ರಾಣಿ ಅಂತ ನೆನಪಿದೆ ತಾನೇ? ಈ ಇಂದ್ರಾಣಿಗೆ ತೊಂದರೆ ಕೊಡೋ ಗಂಡಸು ಇನ್ನು ಹುಟ್ಟಿಲ್ಲ ಮೇಡಮ್. ಆದರೂ ಅಕ್ಕ ಹೇಳಿದ್ಮೇಲೆ ಮುಗೀತು, ಪದೇ ಪದೇ ಪ್ರಶ್ನೆ ಯಾಕೆ ಕೇಳ್ತೀರಾ? ಅಂದಾಗೆ ಮೇಡಮ್, ಅಮ್ಮ ಮಗ ರೆಡಿ ಇದ್ದಾರೆ ತಾನೆ, ಅವ್ರ ಸೈನ್ ಇಲ್ದಲೆ ಮಾರೋಕ್ಕಾಗಲ್ಲ. ಹ್ಞೂ, ಮಾಡ್ತಾರೆ, ಎಲ್ಲ ರೆಡಿ ಆಗಿದ್ದಾರೆ. ಇನ್ಸ್ಪೆಕ್ಟರ್, ಏನಾಯ್ತು? ನೀವು ಯಾಕೆ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ಹೇಳ್ತೀನಿ ಸರ್, ನಿಮ್ಮ ಮೇಲೆ ಏನಾದರೂ ಅಟ್ಯಾಕ್ ಆಯ್ತಾ ಇವತ್ತು? ಅಟ್ಯಾಕ್? ಸಂತೋಷ್, ಏನ್ ಹೇಳ್ತಾ ಇದ್ದಾರೆ ಇವರು? ಇಲ್ಲ,
ನನ್ನ ಮೇಲೆ ಯಾವ ಅಟ್ಯಾಕೂ ಆಗಿಲ್ಲ ಇನ್ಸ್ಪೆಕ್ಟರ್ ಲೆಟ್ ಮೀ ಎಕ್ಸ್ಪ್ಲೇನ್ ಇವತ್ತು ಬೆಳಗ್ಗೆ ಸೈಟ್ ವಿಸಿಟ್ಗೆ ಹೋದಾಗ ಒಂದು ಸಿಮೆಂಟ್ ಬ್ಲಾಕ್ ಬೀಳೋದ್ರಲ್ಲಿತ್ತು ಬಟ್ ಅದಾಗಿದ್ದು ಬೈ ಚಾನ್ಸ್ ಅಷ್ಟೇ ನೀವು ಹಾಗಂತ ತಪ್ಪು ತಿಳ್ಕೊಂಡಿದ್ದೀರಾ ಮಿಸ್ಟರ್ ಅಗಸ್ತ್ಯ ಅದು ಆಕ್ಸಿಡೆಂಟ್ ಅಲ್ಲ ನೀವು ಅಲ್ಲಿದ್ದಿದ್ದು ಗೊತ್ತಿದ್ದೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅದು ಆಕಸ್ಮಿಕವಾಗಿ ಆದದ್ದಲ್ಲ ಒಬ್ಬ ವ್ಯಕ್ತಿ ತಳ್ಳಿದ್ದು ಅವನು ನೀವು ಬರಲಿ ಅಂತ ಕಾಯ್ತಾ ನಿಂತಿದ್ದ ಯಾರು ತಳ್ಳಿದ್ದು ಅಂತ ಏನಾದರೂ ಗೊತ್ತಾಯ್ತಾ ಇನ್ಸ್ಪೆಕ್ಟರ್ ಇಲ್ಲ ಮೇಡಮ್ ಅವನ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ ಅವನಿಗೆ ಸಿಸಿ ಟಿವಿ ಎಲ್ಲಿತ್ತು ಅಂತ ಗೊತ್ತಿತ್ತು ಅನ್ಸುತ್ತೆ ಅದಕ್ಕೆ ಮುಖ ಮುಚ್ಕೊಂಡು ಈ ಕೆಲಸ ಮಾಡಿದ್ದಾನೆ ಸುತ್ತಮುತ್ತ ವಿಚಾರಿಸಿದೀವಿ ಆದರೆ ಇನ್ನೂ ಏನೂ ಗೊತ್ತಾಗಿಲ್ಲ ನಾನು ಬಂದ ಮುಖ್ಯವಾದ ಕಾರಣ ಏನು ಅಂದರೆ ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆ ಅಂತ ಕೇಳೋದಕ್ಕೆ ನನಗೆ ಅನುಮಾನ ಹೌದು ಸರ್ ನಿಮ್ಮ ಮೇಲೆ ಯಾರಿಗಾದರೂ ದ್ವೇಷ ಇದೆಯಾ ಅಥವಾ ನೀವು ಸತ್ರೆ ಯಾರಿಗಾದರೂ ಲಾಭ ಇದೆಯಾ ನಮಸ್ಕಾರ ಬನ್ನಿ ಆಳ್ವ ಅವರೆ ಕಾಫಿ ಟೀ ಏನಾದ್ರು ತಗೊಳ್ತೀರಾ ಬಿಸ್ನೆಸ್ ವಿಷಯವಾಗಿ ಬಂದಿದ್ದೀನಿ ಅವೆಲ್ಲ ಏನು ಬೇಕಾಗಿಲ್ಲ ನೇರವಾಗಿ ವಿಷಯಕ್ಕೆ ಬರೋಣ ನೀವು ನಮ್ಮ ಥರನೇ ನಮ್ಮ ಅಕ್ಕನೂ ಅಷ್ಟೇ ಈ ಸುತ್ತಿ ಬಡಿಸಿ ಮಾತಾಡೋದು ಅಂದ್ರೆ ಆಗಲ್ಲ ಗುರಿ ಇಟ್ಟರೆ ಸಾಯ್ಲೇಬೇಕು ಆದ್ರೂ ಮನೆಗೆ ಬಂದವರು ಏನು ತಗೊಳ್ಳದೆ ಹೋದ್ರೆ ಹೇಗೆ ಮೇಘ ಈ ತರ ಮೇಡಮ್ ಇದ್ದಕ್ಕಿದ್ದ ಹಾಗೆ ಪ್ರಾಪರ್ಟಿ ಮಾರ್ತಾ ಇದ್ದೀರಾ ಕಾರಣ ಅದು ಊರಲ್ಲಿರೋ ಆಸ್ತಿ ಜಮೀನು ನೋಡ್ಕೊಳ್ಳೋದ್ರಲ್ಲೇ ನಮಗೆ ಸಾಕಾಗಿ ಹೋಗಿದೆ ಬೆಂಗಳೂರು ಅಂದರೆ ನಮಗೆ ತುಂಬಾ ದೂರ ಅದಕ್ಕೆ ಮಾರ್ಬಿಡದೆ ಒಳ್ಳೇದು ಅಂತ ಡಿಸೈಡ್ ಮಾಡಿದ್ದೀವಿ ನೀವು ಲಾಸಲ್ಲಿದ್ದೀರಾ ಮಾರ್ತಾ ಇದ್ದೀರಾ ಅಂತ ಹೊರಗಡೆ ಸುದ್ದಿ ಸುದ್ದಿಗೆ ಏನು ಸರ್ ಇರುತ್ತೆ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಮಾತು ನಂಬ್ಕೊಂಡೆ ಇಲ್ಲಿ ತನಕ ಬಂದಿರೋದು ಸರಿ ಬಂದ ಕೆಲಸ ಮುಗಿಸ್ಬಿಡೋಣ ಅಲ್ಲ ಅಗ್ರಿಮೆಂಟ್ ಎಲ್ಲ ನಿಮ್ಗೆ ತಲುಪಿಸಿದ್ದಾರೆ ಅನ್ಸುತ್ತೆ ನಮ್ಮ ಲಾಯರು ನಿಮ್ಮ ತಂಗಿ ಮತ್ತೆ ಅವ್ರ ಮಗನ ಹೆಸರಲ್ಲಲ್ವಾ ಆಸ್ತಿ ಇರೋದು ಅವ್ರು ಸೈನ್ ಹಾಕದೆ ಈ ಡೀಲ್ ಮುಗಿಯಲ್ಲ ಇಲ್ಲೇ ಇದ್ದಾರೆ ಬರ್ತಾರೆ ಅಗಸ್ತ್ಯ ಅಗಸ್ತ್ಯ ಸರಿ ಸರ್ ನಾವಿನ್ ಹೊರಡ್ತೀವಿ ನಿಮಗೆ ಯಾರ ಮೇಲಾದರೂ ಅನುಮಾನ ಇದ್ರೆ ನಮಗೆ ತಿಳಿಸಿ ಇದರಿಂದ ಇನ್ವೆಸ್ಟಿಗೇಷನ್ಗೆ ಸಹಾಯ ಆಗುತ್ತೆ ಸರಿ ಇನ್ಸ್ಪೆಕ್ಟರ್ ಹಾಗೆ ನಿಮಗೆ ಏನಾದರೂ ಗೊತ್ತಾದರೆ ನಮಗೆ ತಿಳಿಸಿ ಸರಿ ನಾನಿನ್ ಹೊರಡ್ತೀನಿ ಮಾಡ್ತಾರೆ ಬೇರೆ ಪ್ರಾಣ ತಗೊಂಡ್ರೆ ಅವ್ರಿಗೇನು ಲಾಭ ಆಗುತ್ತೆ ಸಂತೋಷ್ ನಿನ್ಗೇನಾದ್ರೂ ಆಗಿದ್ದಿದ್ರೆ ಅಲ್ಲ ಮಾಡ್ದವ್ರಿಗೆ ನಾವ್ ಇವತ್ ಹೊಸ ಸೈಟ್ ವಿಸಿಟ್ಗೆ ಹೋಗ್ತೀವಿ ಅಂತ ಗೊತ್ತಿದೆ ಮುಖ ಮರೆ ಮಾಚಿದ್ದಾರೆ ಅಂದ್ರೆ ಸಿಸಿ ಟಿವಿ ಹಾಕಿದೀವಿ ಅಂತಾನೂ ಗೊತ್ತಿದೆ ಎಲ್ಲೆಲ್ಲಿ ಹಾಕಿದೀವಿ ಅಂತಾನೂ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿರೋಕ್ ಹೇಗ್ ಸಾಧ್ಯ ಅಣ್ಣ ಯಾರೋ ನಮಗ್ ಗೊತ್ತಿರೋರೆ ಅವ್ರಿಗೆ ಸಹಾಯ ಮಾಡಿರ್ಬೇಕು ಅವ್ಳ ಹೆಸರನ್ನ ಈ ಮನೇಲಿ ಯಾಕೆ ಎತ್ತೆ ಅಲ್ಲ ಲಾವಣ್ಯ ಅವ್ರ ಹೆಸರೇಳಿ ನಿಮಗ್ ಬೇಜಾರ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಒಂದ್ ನಿಮಿಷ ಯೋಚನೆ ಮಾಡಿ ಮುಂಚೆನೂ ಮಾವನ್ ಮೇಲೆ ವೈದೇಹಿ ಮೇಲೆ ಅವರೇ ಅಲ್ವಾ ಅಟ್ಯಾಕ್ ಮಾಡಿಸಿದ್ದು ನೀವ್ ಹೇಳೋದೆಲ್ಲ ಕೇಳದ್ ನೋಡಿದ್ರೆ ಅವರೇ ಈ ಕೆಲಸ ಮಾಡಿಸಿರೋದು ಅಂತ ನನಗ್ ಅನ್ಸ್ತಿದೆ ಹೌದೌದು ಲಾವಣ್ಯ ಹೇಳ್ತಿರೋದು ಸರಿ ಇದೆ ಅನ್ಸತ್ತೆ ನಿಮ್ಗೇನಾದ್ರೂ ಆದ್ರೆ ಇಂದ್ರಾಣಿಗೆ ಅಲ್ವಾ ಲಾಭ ನಂಗೆ ಯಾಕೋ ಇದನ್ನೆಲ್ಲ ನಂಬಕ್ಕಾಗ್ತಾ ಇಲ್ಲ ಇಂದ್ರಾಣಿ ಮಾಡಿದ್ರು ಆಶ್ಚರ್ಯ ಇಲ್ಲ ಅನ್ಸತ್ತೆ ತುಂಬಾ ಸೊರಗೋಗಿರೋ ತರ ಇದ್ದೀರಾ ಹಾಗೇನು ಇಲ್ಲ
ಇವಳು ಚಿಕ್ಕದ್ರಿಂದನೂ ಹಾಗೆ ಬೆಳೆಸ್ಕೊಂಡಿರ್ತಾಳೆ. ಅಗ್ರಿಮೆಂಟ್ ಸೈನ್ ಮಾಡೋಣ. ಅಗಸ್ತ್ಯ ನೀನು ಇಲ್ಲಿ ಸೈನ್ ಮಾಡು. ಅಮ್ಮಂದ ಈ ಸೈನ್ ಮಾಡ. ಹೇಮೋ ಮಾಡಮ್ಮ. ಸರಿ ಅವಿನಾಶ್ ಅವರೇ, ನೀವೊಂದು ಸೈನ್ ಮಾಡ್ಬೋದು. ನನಗೇನೋ ಇಂದ್ರಾಣಿ ಅವ್ರು ಮಾಡಿಸಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅಲ್ಲ, ಅವ್ರಿಗೆ ಹೇಗೆ ಗೊತ್ತಿರತ್ತೆ ಮಾವನು ಅಗಸ್ತ್ಯನು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ? ಲೇ ಇಂಚರ, ಕೊಲೆ ಮಾಡೋಕ್ಕೂ ಹೇಸಲ್ಲ ಆ ಹೆಂಗಸು. ಭಾವ ಮತ್ತೆ ಅಗಸ್ತ್ಯ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಕಣಿಡಿಯಕ್ಕಾಗಲ್ವಾ ಅವಳಿಗೆ? ಅದೇನು ಮಾತಾಡ್ತೀಯೋ ಏನೋ ನೀನು. ಅವಳು ಹೇಳೋದ್ರಲ್ಲೂ ಅರ್ಥ ಇದೆ ಮೀನಾಕ್ಷಿ. ಇಂದ್ರಾಣಿಗೆ ನಮ್ಮ ಮನೆಯವ್ರು ಯಾರೂ ಪರಿಚಯನೂ ಇಲ್ಲ. ಅವಳಿಗೇನಾದರೂ ಗೊತ್ತಾಗಿದ್ದಿದ್ರೆ ಯಾವಾಗಲೂ ನಮ್ಮ ಮನೆಗೆ ಬಂದಿರೋಳು. ಅದಕ್ಕೆ ಇಷ್ಟು ವರ್ಷ ಅವಳಿಗೆ ಗೊತ್ತಾಗದಿರಲಿ ಅಂತ ಅಗಸ್ತ್ಯನ ಜೋಪಾನವಾಗಿ ನೋಡ್ಕೊಂಡಿದ್ದು. ನಾನು ಇಲ್ಲ ಅಂತ ಹೇಳ್ತಿಲ್ಲಮ್ಮ, ಆದರೆ ಈಗ ಗೊತ್ತಾಗಿದ್ರೆ ಅಗಸ್ತ್ಯ ಎರಡ್ ಮೂರು ಸಲ ದುರ್ಗಾಪುರಕ್ಕೆ ಹೋಗಿ ಬಂದಿದ್ದಾನೆ. ಇವನೇ ಅಗಸ್ತ್ಯ ಅಂತ ಗೊತ್ತಾಗಿದ್ರೆ ನನಗೂ ಲಾವಣ್ಯ ಮೀನಾಕ್ಷಿ ಹೇಳಿದ್ದು ಸರಿ ಅನ್ಸುತ್ತೆ ಅಕ್ಕ. ಇದು ನೋಡಿದ್ರೆ ಇಂದ್ರಾಣಿ ಮಾಡಿರೋ ಕೆಲಸನೇ ಅನ್ಸುತ್ತೆ. ಏನು, ನನ್ನ ಗಂಡ ಇವತ್ತು ನನ್ನ ಮಾತನ್ನ ಸರಿ ಅಂತ ಒಪ್ಕೋತಾ ಇದ್ದೀರಾ? ಅಲ್ಲ ಇಂದ್ರಾಣಿ. ಅಗಸ್ತ್ಯ ಎಲ್ಲಿ ಹೋಗ್ತಿದ್ಯಾ? ಅಗಸ್ತ್ಯ, ಅಗಸ್ತ್ಯ, ಅಗಸ್ತ್ಯ ನಿಂತ್ಕೋ, ನಿಂತ್ಕೋ. ಅಗಸ್ತ್ಯ ಎಲ್ಲಿಗೆ ಹೋಗ್ತಾ ಇದೀಯ? ನಿನ್ನೇ ಕೇಳ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇದೀಯಾ? ಇಂದ್ರಾಣಿ ಹತ್ರ. ಏನ್ ಹೇಳ್ತಿದೀಯಾ? ಆ ಹೆಂಗಸಿಂದ ನಮ್ಮಮ್ಮನ್ನ ಕಳ್ಕೊಂಡಿದ್ದೀನಿ. ಈಗ ನಮ್ಮಪ್ಪನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಇವತ್ತು ಎರಡರಲ್ಲಿ ಒಂದು ನಿರ್ಧಾರ ಆಗ್ಲೇಬೇಕು. ದುಡುಕ್ಬೇಡ ಕಣ, ನನಗೇನು ಇವತ್ತು ನಾನಿದ್ದೆ ಅದಕ್ಕೆ ಏನೂ ಆಗ್ಲಿಲ್ಲ. ಮತ್ತೇನಾದರೂ ಹೀಗಾದ್ರೆ ಹಾಗಂತ ಹುಡ್ಕೊಂಡು ಹೋಗಿ ಹುಲಿ ಬೈಕ್ ಬೀಳ್ತೀಯಾ? ಇಲ್ಲ ಅತ್ತೆ, ಇಂದ್ರಾಣಿನ ನಾನು ಹುಡ್ಕೊಂಡು ಹೋಗ್ತೀನಿ. 25 ವರ್ಷ ನಾವೆಲ್ಲ ಬಚ್ಚಿಟ್ಕೊಂಡಿದ್ದಿದ್ದು ಸಾಕು. ಇವತ್ತು ಎಲ್ಲದಕ್ಕೂ ಒಂದು ಕೊನೆ ಆಗ್ಲಿ.